ಹೌದು, ಈ ಪೇಂಟಿಂಗ್ ಕಲಾಸಕ್ತರಿಗೆ ಅಷ್ಟು ಹುಚ್ಚು ಹಿಡಿದಿದೆ. ಅಷ್ಟಕ್ಕೂ ಈ ಪೇಂಟಿಂಗ್ ರಚನೆ ಮಾಡಿರುವುದು ಕೆಲ ವರ್ಷ ಅಥವಾ ದಶಕಗಳ ಹಿಂದಲ್ಲ. ಬದಲಿಗೆ ಇದನ್ನು ರಚಿಸಿರುವುದು 1626 ಅಂದರೆ 394 ವರ್ಷಗಳ ಹಿಂದೆ ರಚಿಸಲಾಗಿದೆ ಈ ಪೇಂಟಿಂಗ್. ಡಚ್ ಕಲಾವಿದ ಫ್ರಾನ್ಸ್ ಹಾಲ್ಸ್ ಎಂಬಾತ ರಚಿಸಿರುವ ಈ ಪೇಂಟಿಂಗ್ ಹೆಸರು ಲಾಫಿಂಗ್ ಬಾಯ್ಸ್ ವಿತ್ ಎ ಮಗ್ ಆಫ್ ಬಿಯರ್. ಇದರಲ್ಲಿ ಒಬ್ಬ ಹುಡುಗ ಬಿಯರ್ ಬಾಟಲಿಯನ್ನು ಹಿಡಿದು ಮುಖದಲ್ಲಿ ಮಂದಹಾಸ ಮೂಡಿಸಿಕೊಂಡಿರುವ ಚಿತ್ರವಿದೆ ಅಷ್ಟೇ. ಸಾಮಾನ್ಯ ಜನರು ನೋಡಿದರೆ ಇದರಲ್ಲಿ ಏನಿದೆ ಎನ್ನಬಹುದು, ಆದರೆ ಈ ಪೇಂಟಿಂಗ್ನಲ್ಲಿ ಜೀವನೋತ್ಸಾಹವಿದೆ. ಇದನ್ನು ನೋಡಿದರೆ ಎಂಥವರಿಗೂ ಜೀವನದಲ್ಲಿ ಉತ್ಸಾಹ ಮೂಡುತ್ತದೆ ಎನ್ನುವುದು ಕಲಾರಸಿಕರ ವಾದ. ಇದೇ ಕಾರಣಕ್ಕೆ ಈಗಾಗಲೇ ಇದು ಈ ಹಿಂದೆ 2 ಬಾರಿ ಕಳುವಾಗಿದ್ದು ಇದೀಗ 3ನೇ ಬಾರಿ ಕಳುವಾಗಿದೆ. ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695.